ಈ ಕನ್ನಡವನ್ನ ಅರಗಿಸಿಕೊಂಡಿದ್ದೇನೆ ಸ್ವಲ್ಪ ಆದರೂ, ಅಂದರೆ ಅಷ್ಟು ನಮ್ಮ ಎಲ್ಲರ ತಿಳುವಳಿಕೆಗೆ ಬರುವಷ್ಟು ಉತ್ತಮವಾದಂತಹ ಉದಾಹರಣೆಗಳನ್ನ ಪ್ರೊಫೆಸರ್ ಯಾಕೋಳಿಯವರು ಕೊಟ್ಟಿದ್ದಾರೆ. ಅಂದರೆ ಇದರರ್ಥ ಅವರು ಈ ತತ್ವ ಪದಗಳ ಅಥವಾ ತತ್ವ ಸಾಹಿತ್ಯವನ್ನ ಜನರ ಮನಕ್ಕೆ ಮುಟ್ಟಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅದರಲ್ಲಿ ಬಹಳಷ್ಟು ಅದರ ಜೊತೆಗೆ ಇನ್ನು ಆಶಯ ನುಡಿ ಹೇಳಿದಂಥ ಡಾಕ್ಟರ್ ನಗರ್ಕರ್ ಅವರು ಈ ವಿಷಯದ ಒಂದು ಉದ್ದೇಶ, ಆಮೇಲೆ ತತ್ವ ಪದಗಳ ಒಂದು ಅರ್ಥವನ್ನು ಸಹ ತಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಈ ತತ್ವ ಪದ ವಚನಗಳನ್ನು ನಾವು ಬಹಳಷ್ಟು ತಿಳ್ಕೊಂಡಿದ್ದೀವಿ, ವಚನಗಳೇ ಶ್ರೇಷ್ಠ ಅನ್ನುವಂಥ ಭಾವನೆ ನಮ್ಮಲ್ಲಿ. ಇನ್ನು ಈ ತತ್ವ ಪದ ಇತ್ತೀಚೆಗೆ ಒಂದು ಹೊಸ ಸಾಹಿತ್ಯವಾಗಿ ರೂಪುಗೊಂಡಿದೆ. ಬಹಳಷ್ಟು ಸಂಶೋಧಕರು ಅದರಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಆ ಕಾರ್ಯವನ್ನು ಪ್ರಕಟಣೆಗಳ ಮೂಲಕ, ಕರ್ನಾಟಕ ಸಮಗ್ರ ತತ್ವ ಪದಗಳ ಪ್ರಕಟಣೆಯ ಮೂಲಕ ಅವುಗಳನ್ನು ಹೊರಹೊಮ್ಮಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ. ಅದು ಬಹಳಷ್ಟು ಶ್ಲಾಘನೀಯವಾದದ್ದು. ಇನ್ನು ಈ ತತ್ವ ಪದಗಳ ವೈಚಾರಿಕತೆ, ತತ್ವ ಪದಗಳ ಅರ್ಥ, ತತ್ವ ಪದಗಳ ಮಹತ್ವ, ತತ್ವ ಪದಕಾರರು ಯಾರು, ಅವರು ಹೇಳಿದಂಥ ಒಳ್ಳೆಯ ಮಾತುಗಳೇನು, ಅವೇ ನಾವು ಮಾತುಗಳು ವಚನಗಳನ್ನು ಮಾತುಗಳು ಒಳ್ಳೆಯ ಮಾತುಗಳು ಶ್ರೇಷ್ಠ ಮಾತುಗಳು ಸತ್ಯ ಮಾತುಗಳು ಅಂತ ನಾವು ಕರಿತಾ ಇದ್ದೀವಿ. ಯಾವುದು ನಮ್ಮ ಬದುಕಿಗೆ ಉತ್ತಮ ಆಯಾಮವನ್ನು ಕೊಡ್ತಾ ಇವೆ ಅವು ಒಳ್ಳೆಯ ಮಾತುಗಳು. ಅಂದರೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಹೆಚ್ಚಿಸುವಂಥ ಒಂದು ತತ್ವ ಪದಗಳನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಈ ಕನ್ನಡ ನಾಡಿನ ಅನೇಕ ಪರಂಪರೆಗಳಲ್ಲಿ ತತ್ವ ಪರಂಪರೆಯು ಒಂದು. ತತ್ವ ಪದ ಅಥವಾ ಭಜನೆಯ ಮೂಲಕ ಇವುಗಳನ್ನು ನಾವು ಅರ್ಥೈಸ್ಕೊಳ್ತಾ ಇದ್ದೀವಿ. ಮೊದಲು ನಡೆ ಆಮೇಲೆ ನುಡಿ, ಈ ಇದಕ್ಕೆ ಯಾವುದೇ ಜಾತಿ ಸೂತಕವಿಲ್ಲ, ಒಂದೇ ಚಿಂತನದ ಮಾರ್ಗ ಒಂದೇ ಅನ್ನುವಂಥ ಅಭಿಪ್ರಾಯ. ಇನ್ನು ತತ್ವ ಪದಕಾರರು ಅವರ ಅಭಿಪ್ರಾಯ ಏನು ಅಂತಂದರೆ, ಇಡೀ ಬದುಕಿನ ಅನುಭವ ಸಾರವನ್ನು ತತ್ವ ಪದಗಳ ಮೂಲಕ ಹಿಡಿದಿಟ್ಟು ಪೀಳಿಗೆಯಿಂದ ಪೀಳಿಗೆಗೆ ಮೌಖಿಕವಾಗಿ ಪ್ರಸಾರ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಇವುಗಳ ಸಂಗ್ರಹ ಮಾಡಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಅದರಲ್ಲಿ ತತ್ವ ಪದದ ಪ್ರವೇಶಿಕೆ ಸಂಪುಟ ಒಂದು, ಅದನ್ನು ಬರೆದವರು ಸಂಪಾದಕರು ರಹಮತ್ ತರೀಕೆರೆ ಅರುಣ್ ಜೋಳದ ಕೂಡ್ಲಿಗಿ ಇಂತಹ ಸಂಪಾದಕ ಮಂಡಳಿ ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಅವರ ಕಾರ್ಯ ಬಹಳಷ್ಟು ಪ್ರಶಂಸನೀಯವಾಗಿದೆ. ಇನ್ನು ಈ ತತ್ವ ಪದಗಳು ಜಾತಿ ಧರ್ಮ ಪಂಥ ಭಾಷೆ ಮತ್ತು ಪ್ರಾದೇಶಿಕ ಗಡಿಗಳನ್ನು ಮೀರಿ ಸಾಕಾರಗೊಂಡಿದ್ದೀವಿ. ಇನ್ನು ತತ್ವ ಪದಗಳಲ್ಲಿ ಅನೇಕ ಚಿಂತನ ಧಾರೆಗಳಿವೆ. ಅದರಲ್ಲಿ ಸಿದ್ಧ ನಾಥ ವಚನ ಸೂಪಿ ಮುಂತಾದ ಶ್ರಮಣ ಧಾರೆಗಳಿಂದ ಪ್ರಣೀತಗೊಂಡಂಥ ತತ್ವ ಚಿಂತನೆಯನ್ನು ನಡೆ ನುಡಿಯಲ್ಲಿ ಅನ್ವಯಿಸಿಕೊಂಡು ಬದುಕುತ್ತಿರುವುದು ಈ ತತ್ವ ಪದಕಾರರು. ಇನ್ನು ಸಾಮಾನ್ಯವಾಗಿ ತತ್ವ ಪದ ಅಂತಂದರೆ ಏನು, ಜೀವನದ ತತ್ವದ ಮೂಲ ವಿಚಾರಗಳನ್ನು ಹಾಡಿನ ರೂಪದಲ್ಲಿ ಹಿಡಿದಿಟ್ಟಿರುವಂಥ ರಚನೆಗಳೇ ತತ್ವ ಪದಗಳು. ಬಹಳಷ್ಟು ಅರ್ಥಪೂರ್ಣವಾಗಿ ಅಕ್ಕೊಳಿಸರವರು ಹೇಳಿದ್ದಾರೆ, ಉದಾಹರಣೆ ಸಹಿತ ಹೇಳಿದ್ದಾರೆ ಅವರು. ಇನ್ನು ಅದರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಇವು ಬಹಳಷ್ಟು ಜನಪ್ರಿಯವಾಗಿವೆ. ಅವುಗಳನ್ನು ನಾವು ಭಜನೆಯ ಮೂಲಕ ಕೋಲಾಟಗಳ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. ತಂಬೂರಿ ಹಿಡಿದು ಹಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದು ಮುಕ್ತ ಧಾರ್ಮಿಕವಾದಂಥ ಒಂದು ಪಂಥ, ಯಾವುದೇ ಧರ್ಮದಿಂದ ಮುಕ್ತವಾದಂಥ ಒಂದು ಪಂಥವಾಗಿದೆ. ಇನ್ನು ತತ್ವ ಪದಕಾರರು ಸಾಮಾನ್ಯವಾಗಿ ಆಗಲೇ ಉದಾಹರಣೆ ಸಹಿತ ಕೇಳಿದಿರಿ, ನಾಗಲಿಂಗ ಅಜ್ಜ, ಕಡ್ಕೋಳ್ ಮಡಿವಾಳಪ್ಪ, ಶಿಶ್ನಾಳ ಶರೀಫ, ಬಕ್ಕಪ್ಪ, ಬಂಡೇಗುರು, ನಿಜಗುಣ ಶಿವಯೋಗಿ, ಮೈಲಾರ ಲಿಂಗ ಶರಣರು ಮುಂತಾದವರು ಸಾಕಷ್ಟು ಜನ ಇದ್ದಾರೆ. ಇದರಲ್ಲಿ ಸೂಫಿ ಸಂತರು ಸಹ ಬರ್ತಾ ಇದ್ದಾರೆ. ಇನ್ನು ನಾವು ಸಾಮಾನ್ಯವಾಗಿ ಈ ತತ್ವ ಪದಗಳನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ನಾವು ಹೊಂದಿಕೊಂಡು ಅದನ್ನು ಹೇಳುವಂಥ ಕೆಲಸ, ಈ ತತ್ವ ಪದಗಳು ಆಧ್ಯಾತ್ಮಿಕ ನೆಲೆಯನ್ನು ಹೊಂದಿವೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರು ಸಂಸ್ಕೃತ ಪದಗಳನ್ನು ಸಹ ಬಳಸಿಕೊಳ್ತಾ ಇದ್ದಾರೆ. ಸಾಮಾನ್ಯ ಆಡು ಭಾಷೆಯಲ್ಲಿ ಅವು ಪದಗಳನ್ನು ಸಹ ಬಳಸಿಕೊಳ್ತಾ ಇದ್ದಾರೆ. ಅದಕ್ಕೆ ಈ ತತ್ವ ಪದ ಅನ್ನೋದು ಸಂಸ್ಕೃತ ಪದ ಬಂದದ್ದು ಈಗಾಗಲೇ ನಾವು ಕೇಳಿದ್ದೀವಿ.
ತತ್ವಮಶಿ ಅಂತ. ತತ್ವಮಶಿ ತತ್ವಂ ಅಶಿ ಅಂದ್ರೆ ನೀನೇ ಅದು, ನೀನೇ ಬ್ರಹ್ಮ, ನೀನೇ ಎಲ್ಲ ಅನ್ನುವಂತ ಒಂದು ಮಾತು. ಇನ್ನು ಮಧ್ಯಕಾಲದಲ್ಲಿ ಈ ತತ್ವ ಪದಗಳು ಹೇಗೆ ಬಂದು ಯಾವ ಭಾಷೆಯಲ್ಲಿ ನಾವು ಕಾಣ್ತಾ ಇದ್ದೀವಿ? ಮಧ್ಯಕಾಲದಲ್ಲಿ ಸಂಧ್ಯಾ ಭಾಷೆಯ ಬಾಣಿಗಳು, ಮರಾಠಿಯ ಅಭಂಗ, ತೆಲುಗಿನ ತತ್ವಮು, ಬೆಂಗಾಲಿಯ ಬೌಲ್, ಈಗ ಭಾರತದಲ್ಲಿ ಇರ್ತಕ್ಕಂಥ ಈ ಬೇರೆ ಬೇರೆ ಭಾಷೆಗಳಲ್ಲಿ ಈ ತತ್ವಚಿಂತನೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ತತ್ವಚಿಂತನೆಯು ಹೇಗೆ ಹೊರಹೊಮ್ಮಿದೆ ಅಂತಂದರೆ ಅನುಭವವಾಗಿ ಹೊರಹೊಮ್ಮಿ ಅನುಭವದ ಸಾಹಿತ್ಯವನ್ನು ನಿರ್ಮಿಸಿದೆ. ಅಂದರೆ ಅನುಭವದಿಂದ ಹೊರಹೊಮ್ಮಿ ಅನುಭವದ ಸಾಹಿತ್ಯವನ್ನು ನಿರ್ಮಿಸುವ ಕಾರ್ಯವನ್ನು ತತ್ವ ಸಾಹಿತ್ಯ ಮಾಡ್ತಾ ಇದೆ. ಉಪನಿಷತ್ತಿನಲ್ಲಿ ಸಂವಾದ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ, ಹಾಗೂ ಪ್ರಶ್ನೋತ್ತರ ರೂಪದಲ್ಲಿಯೂ ಸಹ ಇವುಗಳನ್ನು ಕಾಣ್ತಾ ಇದ್ದೀವಿ ನಾವು. ಅಂದರೆ ತತ್ವ ಪದಕ್ಕೆ ಪ್ರಸಿದ್ಧಿ ಪಡೆದವರು ಯಾರು ಅಂತ ಈಗಾಗಲೇ ನೋಡಿದ್ದೀವಿ ನಾವು. ಸಂತ ಶಿಶ್ನಾಳಾಚಾರ್ಯರವರು ಅವರ ಪದಗಳು ಈಗಲೂ ಸಹ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಚಿತ್ರರಂಗದಲ್ಲಿ, ಭಜನೆಯಲ್ಲಿ ಅವುಗಳನ್ನು ನಾವು ಬಳಸ್ತಾ ಇದ್ದೀವಿ. ಇನ್ನು ಅದೇ ನಿಮ್ಗೆ ಗೊತ್ತದೆ, ಕೊಡಗಿನ ಕೋಳಿ ನುಂಗಿತ್ತವ್ವ ತಂಗಿ, ಆಮೇಲೆ ಮೋಹದ ಹೆಂಡತಿ ತೀರಿದ ಮೇಲೆ ಮಾವನ ಹಂಗ ಯಾಕು, ಇಂಥ ಹಾಡುಗಳು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಆಮೇಲೆ ಈ ತತ್ವ ಪದಗಳಲ್ಲಿ ನಾವು ಬಹಳಷ್ಟು ವೈಚಾರಿಕ ವಿಚಾರಗಳನ್ನು ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯಾಕೋಳಿಸೋರು ಬಹಳಷ್ಟು ಸ್ಪಷ್ಟಪಡಿಸಿದ್ದಾರೆ. ಇದೊಂದು ಜೀವಂತ ಪರಂಪರೆಯಾಗಿದೆ. ತತ್ವ ಪದಗಳು ಕನ್ನಡ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಕಾರ್ಯವನ್ನು ಮಾಡ್ತಾ ಇವೆ. ಇನ್ನು ಈ ತತ್ವ ಪದಕಾರರು ನಮ್ಮ ನಡುವೆ ಇರುವಂಥ ಜೀವಂತ ಕವಿಗಳು, ಅವರ ತಾತ್ವಿಕ ಅನುಭವಿಗಳು, ಅವರು ತೋರಿದಂಥ ಗುರುಮಾರ್ಗದಲ್ಲಿ ಸಾವಿರಾರು ಭಕ್ತರು, ಸಾವಿರಾರು ಸಾಧಕರು ನಡೀತಾ ಇದ್ದಾರೆ. ಇನ್ನು ತತ್ವ ಪದಕಾರರದ್ದು ಪ್ರಜಾಸತ್ತಾತ್ಮಕವಾದಂಥ ಜೀವನ ಕ್ರಮ, ಯಾವುದೇ ಜಾತಿ ಮತ ಪಂಥ ಇಲ್ಲ ಅವರಿಗೆ, ಆಮೇಲೆ ಯಾವುದೇ ಸೂತಕವಿಲ್ಲ, ಹೆಣ್ಣು ಗಂಡು ಭೇದ ಭಾವ ಇಲ್ಲ, ಎಲ್ಲರೂ ಸಮಾನ ಅನ್ನುವಂಥ ಭಾವನೆ ಅವರಲ್ಲಿದೆ. ಅಂದರೆ ಪ್ರಜಾಸತ್ತಾತ್ಮಕ ನಿಯಮವನ್ನು ಆ ಒಂದು ಕಾಲದಲ್ಲಿ ಅವರು ಪಾಲಿಸಿದ್ದರು ಅನ್ನುವಂಥ ಭಾವನೆ ತಿಳಿದು ಬರ್ತಾ ಇತ್ತು. ಇನ್ನು ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಂಥ ಅನೇಕ ಚಿಂತನಕಾರರು ಸಮಾಜದ ಜನರನ್ನು ಪ್ರಭಾವಿಸಿದ್ದಾರೆ. ಅಂದರೆ ತತ್ವಕಾರರು ಸಮಾಜದ ಜನರನ್ನು ಪ್ರಭಾವಿಸಿದ್ದಾರೆ. ಅಂಥವರಲ್ಲಿ ವಚನಕಾರರು, ದಾಸ ಪರಂಪರೆ, ತತ್ವ ಪದಕಾರರು, ಇವರೆಲ್ಲರೂ ಜೀವನ ಒಂದು ವಿಧಾನಕ್ಕೆ ಮಾರ್ಗದರ್ಶಕರು, ನಮ್ಮೆಲ್ಲರ ಜೀವನ ವಿಧಾನಕ್ಕೆ ಇವರೆಲ್ಲರೂ ಮಾರ್ಗದರ್ಶಕರಾಗಿದ್ದಾರೆ. ಈ ತತ್ವ ಪದಕಾರರು ತತ್ವ ಪದಗಳನ್ನು ಹಾಡುತ್ತಾ ಹಾಡನ್ನು ತಮ್ಮ ಬದುಕಿಗಾಗಿ ಬಳಸಿಕೊಂಡವರು, ನಾಡಿನ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಲೌಕಿಕ ಜೀವನದಲ್ಲಿ ಕಳೆದು ಹೋಗುತ್ತಿರುವಂಥ ಜನಸಾಮಾನ್ಯರ ಎದೆಯಲ್ಲಿ ಅನುಭಾವಿಕ ಬೆಳೆಯನ್ನು ಬಿತ್ತಿದಂಥ ಜೀವ ಚೈತನ್ಯರು. ಹೀಗೆ ಈ ಒಂದು ತತ್ವ ಪದಕಾರರು ತಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ಸಾಹಿತ್ಯವನ್ನು ಜನಮನಕ್ಕೆ ಕೊಡುವಂಥ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ನಾವು ಈ ಮೂರನೇ ಒಂದು ವೆಬಿನಾರನ್ನು ಯಶಸ್ವಿಯಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇವತ್ತಿನ ವೆಬಿನಾರ್ದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ಯಾಕೊಳ್ಳಿ ಸರ್ ಅವರು ನಮ್ಮನ್ನು ಬಹಳಷ್ಟು 15ನೇ ಶತಮಾನ, 16ನೇ ಶತಮಾನದ, 12ನೇ ಶತಮಾನ ಹಿಡ್ಕೊಂಡು 18, 19ನೇ ಶತಮಾನದಲ್ಲಿ ಆದಂಥ ಬದಲಾವಣೆಗಳ ಬಗ್ಗೆ ಬಹಳಷ್ಟು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ದಿನದ ವೆಬಿನಾರ್ ಬಹಳಷ್ಟು ಅರ್ಥಪೂರ್ಣವಾಗಿದೆ. ಇದೇ ರೀತಿಯಾಗಿ ಇನ್ನೂ ಬೇರೆ ಬೇರೆ ವೆಬಿನಾರ್ಗಳು ನಡೀಲಿ ಅಂತ ಆಶಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ.